ನಮಸ್ಕಾರ, ಸುದ್ದಿ ಸಮಯ ಲೋಕಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಇದು ನಿಮ್ಮ ಚಾನೆಲ್, ನಾನು ರಬೇಗ ಸುಮಂತ್. ಇದೀಗ ಮುಖ್ಯಾಂಶಗಳು. ಡಿಎಚ್ಒ ಕಚೇರಿಯಲ್ಲಿ ಮಾನವ ಸಂಪನ್ಮೂಲ ಮತ್ತು ಸಾಮರ್ಥ್ಯ ಬೆಳವಣಿಗೆ ಕಾರ್ಯಕ್ರಮ. ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಕುಷ್ಠರೋಗ ನಿರ್ಮೂಲನೆಗಾಗಿ ತರಬೇತಿ, ಅಶೋಕ್ ಕುಮಾರ್ ನಾಗುರೆ. ಬೀದರ್ನ ಬಸವನಗರದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ಗೆ ಚಾಲನೆ. ನಗರಸಭೆ ಸದಸ್ಯರು ಆಸಕ್ತಿಯಿಂದ ವ್ಯಾಕ್ಸಿನ್ ನೀಡಲು ಪ್ರಯತ್ನ ಮಾಡುತ್ತಿದ್ದಾರೆ, ರೇವಣ್ ಸಿದ್ದಪ್ಪ ಜಲಾದೆ. ಆಲ್ ಇಂಡಿಯಾ ಡೆಮೊಕ್ರಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ. ಡಿಪ್ಲೊಮಾ 1, 3 ಮತ್ತು 5ನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ರದ್ದುಗೊಳಿಸಲು ವಿದ್ಯಾರ್ಥಿಗಳಿಂದ ಆಗ್ರಹ. 3 ಲಕ್ಷಕ್ಕೂ ಅಧಿಕ ಬೆಲೆಯ ಗಾಂಜಾ ವಶ. ಪೊಲೀಸರ ಯಶಸ್ವಿ ಕಾರ್ಯಾಚರಣೆಯೊಂದಿಗೆ ನಗದು ಹಣ ಮತ್ತು ಗಾಂಜಾ ಪ್ಯಾಕೆಟ್ಗಳ ಜಪ್ತಿ. ಎಸ್ಪಿ ನಾಗೇಶ್ ಡಿಎಲ್. ನಗರದ ಗುಂಪಾ ಕ್ವಾಲಿಟಿ ಫ್ಯೂಯಲ್ಸ್ ಪೆಟ್ರೋಲ್ ಪಂಪ್ನಲ್ಲಿ ಫಿನೋ ಪೇಮೆಂಟ್ ಬ್ಯಾಂಕ್ ವತಿಯಿಂದ ಸಭೆ. ಸಭೆಯಲ್ಲಿ ಪೆಟ್ರೋಲ್ ಬಂಕ್ ಡೀಲರ್ಸ್ಗಳು ಭಾಗಿ. ರಾಜ್ಯಾದ್ಯಂತ ಸುಸೂತ್ರವಾಗಿ ಜರುಗಿದ ಎಸ್ಎಸ್ಎಲ್ಸಿ ಪರೀಕ್ಷೆ. ಔರಾದ್ ನವಚೇತನ ಗುರುಕುಲ ಶಾಲೆಯಲ್ಲಿ ಕೋವಿಡ್ ನಿಯಮದಂತೆ ಪರೀಕ್ಷೆ ಆಯೋಜನೆ. ಬೀದರ್ ಜಿಲ್ಲೆಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ಹುಮ್ನಾಬಾದ್ನಲ್ಲಿ ಸಮಯಕ್ಕೆ ಸರಿಯಾಗಿ ಪೂರೈಕೆಯಾಗದ ಪರೀಕ್ಷಾ ಸಾಮಗ್ರಿಗಳು. ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸದೆ ತಬ್ಬಿಬ್ಬಾದ ಮುಖ್ಯಸ್ಥರು. ವಾರ್ತೆ ವಿವರ. ಜಿಲ್ಲಾ ಪಂಚಾಯತ್ ಬೀದರ್ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಬೀದರ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಾನವ ಸಂಪನ್ಮೂಲ ಹಾಗೂ ಸಾಮರ್ಥ್ಯ ಬೆಳವಣಿಗೆ ಕುರಿತು ಡಿಎಚ್ಒ ಕಚೇರಿಯಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಹಾಗೂ ಸಿಎಚ್ಒ, ಎಚ್ಐಒ, ಎಸ್ಎಚ್ಐಒ, ಪಿಎಚ್ಸಿಒ, ಎಸ್ಪಿಎಚ್ಸಿಒ ಅವರಿಗೆ ತರಬೇತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಖ್ಯಾತ ಚರ್ಮರೋಗ ತಜ್ಞರಾದ ಡಾಕ್ಟರ್ ಅಶೋಕ್ ಕುಮಾರ್ ನಾಗುರಿಯವರು ಮಾತನಾಡಿ, ವ್ಯಕ್ತಿಗೆ ಹುಟ್ಟಿನಿಂದ ಸಾಯುವವರೆಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಿಂದ ಚರ್ಮರೋಗ ಇದ್ದೇ ಇರುತ್ತದೆ. ಹುಟ್ಟಿದ ಮಗುವಿಗೆ, ನಂತರ ಕಿಶೋರಾವಸ್ಥೆಯಲ್ಲಿ ಯುವಕರಿಗೆ ಹಾಗೂ ಮುಪ್ಪಾದ ಮೇಲೆ ಹಿರಿಯರಿಗೆ ಸಹಜವಾಗಿಯೇ ಚರ್ಮರೋಗ ಕಾಣಿಸಿಕೊಳ್ಳುತ್ತದೆ. ಅದು ಶಾರೀರಿಕವಾಗಿ ಸಹಜ ಕೂಡ ಹೌದು. ಹೀಗಾಗಿ ಅದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಕಾಗಿಲ್ಲ. ಎಲ್ಲರೂ ಕುಷ್ಠರೋಗ ಒಂದು ಶಾಪ, ಪಾಪದ ಕಾರ್ಯ ಮಾಡುವುದರಿಂದ ಬರುತ್ತದೆ ಎಂದೆಲ್ಲ ಹೇಳುತ್ತಾರೆ. ಆದರೆ ಅದು ಚರ್ಮದ ಸಮಸ್ಯೆಯಿಂದ ಬರುತ್ತದೆ. ಮೂಢನಂಬಿಕೆಯನ್ನು ಜನರು ತಲೆಯಿಂದ ತೆಗೆದುಹಾಕಬೇಕು ಎಂದು ತಿಳಿಸಿದರು. ಅಲ್ಲದೆ ವ್ಯಕ್ತಿಯ ತಲೆಯಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಕೂದಲುಗಳಿರುತ್ತವೆ. ಒಬ್ಬ ವ್ಯಕ್ತಿ ತಾನು ಸ್ನಾನ ಮಾಡುವಾಗ ಪ್ರತಿದಿನ 150-200 ಕೂದಲು ಎಳೆಗಳು ಉದುರುತ್ತವೆ. ಇದು ಕೂಡ ವ್ಯಕ್ತಿಯ ಶಾರೀರಿಕ ಕ್ರಿಯೆಯ ಮೇಲೆ ಅವಲಂಬಿತವಾಗಿರುತ್ತವೆ. ಹಾಗಾಗಿ ಕೂದಲು ಉದುರುವಿಕೆಗಾಗಿ ಯಾರೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ. ಅದು ವ್ಯಕ್ತಿಯ ಶಾರೀರಿಕ ಸಹಜತೆ ಎಂದು ಮಾರ್ಮಿಕವಾಗಿ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಅಭಿಜಿತ್ ಪಾಟೀಲ್, ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಾದ ವೀರ್ಶೆಟ್ಟಿ, ಚನ್ಶೆಟ್ಟಿ, ಇಮ್ಯಾನ್ಯುವೆಲ್, ಶ್ಯಾಮರಾವ್, ಮಲ್ಲಿಕಾರ್ಜುನ್, ಪರಶುರಾಮ್ ಮತ್ತು ಗಂಗಾಧರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಲೆಪ್ರಸಿ ಯಾಕೆ ಆಗ್ತದೆ? ಲೆಪ್ರಸಿನ ಕುಷ್ಠರೋಗ, ಹ್ಯಾಂಡ್ಸನ್ ಡಿಸೀಸ್ ಅಂತ ಹೇಳಿ. ಆ ಕುಷ್ಠರೋಗ ಕೂಡ ಏನಂತಾರೆ, ಎಲ್ಲರೂ ಹಿಂದಕ್ಕೆ ಏನಾದರೂ ಪಾಪ ಮಾಡಿದ್ರು, ಶಾಪ ಅದ, ದೇವ್ರ ಕರ್ಸ್ ಅದ, ಬ್ಲೆಸ್ಸಿಂಗ್ಸ್ ಇಲ್ಲ ದೇವ್ರದ್ದು. ಅದಕ್ಕೆ ನೀವು ನೋಡ್ತೀರಿ, ಮೊದಲೆಲ್ಲ ಬೋರ್ಡ್ ಹಚ್ತೀರಿ ಎಲ್ಲ ಕಡೆ, ಬೇರೆ ಒಂದೊಂದು ಟೈಮಿಗೆ ಒಂದೊಂದು ಬೋರ್ಡ್ ಬೇರೆ ಬೇರೆ ಭಾಷೆ. ಏನೇನು ಓದಿರಿ ಭಾಷಾ ಬೋರ್ಡ್ಗೊಳ್ದಾಗ? ಲೆಪ್ರೋಸಿ ಇಸ್ ಕ್ಯೂರಿಯಬಲ್ ಓದಿರಿ, ಲೆಪ್ರೋಸಿ ಇಸ್ ನಾಟ್ ಎ ಕರ್ಸ್, ಅದು ಒಂದು ರೋಗನೇ. ಟಿ ಬಿ ಇದಕ್ಕಿಂತ ಡೇಂಜರ್, ಟಿ ಬಿ ಕ್ಯಾನ್ಸರ್ ಇದಕ್ಕಿಂತ ಡೇಂಜರ್. ಯಾಕೆ ಕ್ಯಾನ್ಸರ್ ಅದು ಆಗ್ತಂದ್ರೆ ಒಂದು 5-7 ಇಯರ್ಸು ಸರ್ವೈವಲ್ ರೇಟ್. ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರೆ ನೀವು, ಒಂದ್ಸಲ ಸ್ಪ್ರೆಡ್ ಆಗ್ತು, ಮೆಟಾಸ್ಟೇಸಿಸ್ ಆಗಿತ್ತು ಅಂತಂದ್ರೆ ಖಂಡಿತವಾಗಿರೋದ ಆ ಪೇಷಂಟು, ಆ ರೋಗಿ ಸರ್ವೈವ್ ಆಗೋದು ಮಾತ್ರ 7-7 ವರ್ಷನ ಆಗ್ತಾರೆ. ಮೆಟಾಸ್ಟೇಸಿಸ್ ಆಯ್ತು ಅಂದ್ರೆ ಎಂಥದೇ ಟ್ರೀಟ್ಮೆಂಟ್ ನೀವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಅದೇ. ಸೊ ಅದೇ ಥರ ಇದಕ್ಕೆ ನಾವು ಕಂಪೇರ್ ಮಾಡಿದಾಗ ಇನಿಷಿಯಲಿ ಸ್ಟೇಜ್ದಾಗ ಟ್ರೀಟ್ಮೆಂಟ್ ಕೊಟ್ಟೆ ಅಂದ್ರೆ ಲೆಪ್ರೋಸಿಗೆ ಖಂಡಿತ ಕ್ಯೂರೇಬಲ್. ಅದು ಬೋರ್ಡಿಂಗ್ಸ್ ಎಲ್ಲ ಬರೀತೀವಿ, ಲೆಪ್ರೋಸಿ ಇಸ್ ಕ್ಯೂರೇಬಲ್, ಲೆಪ್ರೋಸಿ ಇಸ್ ಟ್ರೀಟೇಬಲ್ ಆ ಥರ. ಸೊ ಇಂಥ ಕೆಲವು ಚರ್ಮದ ಕಾಯಿಲೆಗಳು ನೀವು ಕಮ್ಯುನಿಟಿನಲ್ಲಿ ತುಂಬ ನೋಡ್ತೀರಿ. ಯಾರಾದರೂ ಹೇಳ್ಬೋದಾ ಯಾವ್ಯಾವ ಪ್ರಾಬ್ಲಮ್ಸ್, ನೀವು ಸ್ಕಿನ್ ಪ್ರಾಬ್ಲಮ್ಸ್ ನೋಡಿದ್ದೀರಿ ನಿಮ್ಮ ಕಮ್ಯುನಿಟಿನಲ್ಲಿ? ನೀವು ಯೂಸ್ವಲಿ ವಿಸಿಟ್ ಕೊಡ್ತೀರಿ, ಯಾವ್ಯಾವ ಸ್ಕಿನ್ ಪ್ರಾಬ್ಲಮ್ಸ್ ನೋಡಿದ್ದೀರಿ? ಒಂದು 5 ಥರ ಹೇಳಿ, ಕಾಮನ್ ಆಗಿ 1-2 ಹೇಳಿ. ಅಂಕಲ್ ಇನ್ಫೆಕ್ಷನ್ಸ್ ಕಮ್ಯುನಿಟಿದಾಗ ಒಬ್ಬರೊಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ, ಸ್ಪ್ರೆಡ್ ಆಗುವಂಥದ್ದು ಸ್ಕಿನ್ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀವಿ. ಡರ್ಮಟೈಟಿಸ್ ಅನ್ನೋದು ಲಾಂಗ್ ಟರ್ಮ್ ಎಲ್ಲ ಬಂದು ಡರ್ಮಟೈಟಿಸ್ ಅಂತ
ಎಕ್ಸಿಮಾ, ಡರ್ಮಟೈಟಿಸ್, ಸೋರಿಯಾಸಿಸ್ ಎಲ್ಲ ಬಂದ್ಬಿಟ್ಟು ಕಾಮನ್ ಆಗಿ ನಿಮಗೆ ಅವರು ಸಂಪರ್ಕ ಮಾಡ್ಯಾರ ಯಾರು ಜಾಸ್ತಿ ಜನ, ನೀವು ಅಷ್ಟು ಜನ ಭೇಟಿ ಆದಾಗ ಅವರು ಚರ್ಮದ ಯಾವ ಕಾಯಿಲೆ ಅನ್ನೋದ ನಮ್ಗೆ ಈ ತರ ತೊಂದರೆ ಇದೆ, ಒಬ್ಬರೊಬ್ರಿಗೆ ಸ್ಪ್ರೆಡ್ ಆಗ್ಲಿತ್ತದ ಅಂತ ಹೇಳಿ ಅಂತ ಕಾಯಿಲೆ ಯಾವು? ಹಾ ಕರೆಕ್ಟ್ ನಂಬರ್ ಇನ್ನ 6 ತಿಂಗಳು ಭೀ ಆಗಿರಲ್ಲ, ಸ್ಪೆಷಲಿ ಹುಡುಗಿ ಮಕ್ಕಳಿಗೆ ಸಾರ್ ಇದ್ದ ಕೂದಲೇ ಇಲ್ರಿ ಅಂತಂತಂದ, ಇನ್ನ 6 ತಿಂಗಳು ಭೀ ಆಗಿರಲ್ಲ, ಅವಾಗ ಹೇಳದೆ ಚಿಂತಿ, ಯಾಕೆ ಹೆಣ್ಣು ಹುಡುಗಳು ಹುಡುಗಿಗಳಲ್ಲ ಕೂದಲಿಲ್ಲ ಅಂತೇಳಿ, ಅದು ನಾರ್ಮಲ್, ಅದು ಫಿಸಿಯಾಲಜಿಕಲ್, ಅದು ಹಾರ್ಮೋನ್ಸ್ ಕಡೆ ಪ್ರಾಬ್ಲಮ್ ಇರ್ತದೆ. ತಾಯಿ ಹಾರ್ಮೋನ್ಸ್ ಒಂದ್ಸಲ ಹೋಗ್ಬಿಡ್ತಂದ್ರೆ ಮತ್ತೆ ಬೇರೆ ಕೂದಲು ಬೆಳಸ್ತು ಮಾಡ್ತಾರೆ, ಅವ್ರ ಟೈಪ್ಸ್ ಆಫ್ ಹೇರ್ಸ್ ಇರ್ತಾವೆ, ಅವೆಲ್ಲ ಸೇರು ಟರ್ಮಿನಲ್ ಹೇರ್ಸು ಅಂತೇಳಿ. ಸೊ ಇಂದ ತುಂಬ ಅದು ನಿಮ್ಮ ಅದು ಫಿಸಿಯಾಲಜಿಕಲ್, ಅದು ಏನೋ ರೋಗ ಇಲ್ಗತಿ ಅಂತ ಕಾರಣಗಳು ಗೊತ್ತಿರ್ತವೆ ಅಥವಾ ಇಲ್ಲ ಅಂತಂದ್ರೆ ನೀವು ಏನು ಇದು ಮಾಡ್ತೀವಿ, ಡೈಲಿ ಒಂದು 7-8 ಕೂದಲು ಉದುರ್ತಾವೆ ನಾರ್ಮಲ್. ಅದು ಯಾವತ್ತಿನ ತಲೆ ಸ್ನಾನ ಮಾಡಿದ್ರೆ ಎಷ್ಟು ಉದುರ್ತಾ ಕೂದಲು ಜಾಸ್ತಿ ಅಂದ್ರೆ ಎಷ್ಟು ಎಣಿಸಿರಿ ಯಾರ ಈ ಲೈನ್ ಪೂರ ಯಾರು ಎಣಿಸಿಲ್ಲ, ಈ ಲೈನ್ ಎಣಿಸಿರೇನು ಅವರೇ ಎಣಿಸಿಲ್ಲ, ನೀವು ಯಾಕೆ ಎಣಿಸ್ತೀರಿ? 150-200 ಕೂದಲು ಉದುರ್ತಾವೆ ನಮ್ಮ ತಲೆ ಕೂದಲು ಇರೋ ಎಷ್ಟು ಎಷ್ಟಿರ್ತಾವ ಕೂದಲು 100,000 ಕೂದಲು ಇರ್ತಾವ, 100,000 ಕೂದಲು ಸಸಿ ಇರ್ತಾವ ನೆನ್ಪಿಟ್ರಿ, ಒಂದು ಲಕ್ಷ ಅಂದ್ರೆ ಎಷ್ಟಾಯ್ತು, ರೂಪಾಯಿ ಎಣಿಸೋದ್ರಾಗಿ ತೋಲ್ ಆಗ್ತಾವ, ಅದು ಕೂದಲು ಎಣಿಸೋದ ಹೆಂಗ? ಸೊ ಇಂಥವೆಲ್ಲ ಫಿಸಿಯಾಲಜಿಕಲ್ ಗುರ್ತಿರ್ಬೇಕಾಗ್ತದೆ, ಗುರ್ತಿದಾಗ ಮಾತ್ರ ನೀವು ಅವ್ರಿಗೆ ಹೇಳ್ಬೋದು. ಕೌನ್ಸಿಲಿಂಗ್ ಭಾಳ ಮುಖ್ಯ, ಈಗ ಸರ್ ಹೇಳ್ತಾರ ಸೈಕಟ್ರಿದಾಗ್ಲಿ ಯಾವುದೇ ಆಗಲಿ ಕೌನ್ಸಿಲಿಂಗ್ ಭಾಳ ಮುಖ್ಯ, ನೀವು ಹ್ಯಾಂಗ್ ಕೌನ್ಸಿಲಿಂಗ್ ಮಾಡ್ತೀರಿ ಹ್ಯಾಂಗ ನೀವು ಪೇಷಂಟ್ಸ್ಗಳಿಗೆ ಏನದ ನಿಮ್ಮ ಕಾನ್ಫಿಡೆನ್ಸ್ ತೊಗೋಬೋದು, ಇಲ್ಲ ಅಂದ್ರೆ ಯಾರು ನಂಬೋದಿಲ್ಲ ನಿಮಗೆ, ಅವ್ರೇನ್ರಿ ಬರ್ತಾರ ಸರ್ಕಾರ ಪಗಾರ ತಗೋತಾರ ಹೇಳ್ತಾರ ಹೋಗ್ತಾರ ಅಂತಾರೆ, ಹಂಗಲ್ಲ, ಅದು ನಿಮ್ದಿಂದ ಏನು ಚೇಂಜಸ್ ಆಗ್ಯಾವ ಏನು ಚೇಂಜಸ್ ಮಾಡ್ಬೋದು ಭಾಳ ಮುಖ್ಯ. ಬೀದರ್ನ ವಾರ್ಡ್ ಸಂಖ್ಯೆ 22ರಲ್ಲಿ ಬರುವ ಬಸವನಗರದ ಬಸವೇಶ್ವರ ದೇವಸ್ಥಾನದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ಗೆ ಚಾಲನೆ ನೀಡಲಾಯಿತು. ಈ ಕುರಿತು ಜನಸೇವಾ ಶಾಲೆಯ ಅಧ್ಯಕ್ಷರಾದ ಶ್ರೀ ರೇವಣ ಸಿದ್ದಪ್ಪ ಜಲಾದೇವರು ಮಾತನಾಡಿ, ಇಂದು ನಗರಸಭೆ ಸದಸ್ಯರು ಉತ್ಸಾಹದಿಂದ ಕೋವಿಡ್ ವ್ಯಾಕ್ಸಿನ್ ಜನತೆಗೆ ಕೊಡಿಸಲು ಪ್ರಯತ್ನ ಮಾಡುತ್ತಿದ್ದಾರೆ, ಹೀಗಾಗಿ ಜನರು ತಪ್ಪು ಕಲ್ಪನೆ ಮಾಡಿಕೊಳ್ಳದೆ ಪ್ರತಿಯೊಬ್ಬರೂ ಲಸಿಕೆ ಪಡೆದು ಕೋವಿಡ್ ಮುಕ್ತ ಬೀದರ್ ಜಿಲ್ಲೆಗೆ ಸಹಕಾರ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಬಸವನಗರ, ಹಾರೂರ್ಗೆರೆ, ಕಾಳಿದಾಸನಗರ ಸೇರಿದಂತೆ ಅಕ್ಕಪಕ್ಕದ ಓಣಿಯ 100+ ಜನರು ಉತ್ಸಾಹದಿಂದ ಆಗಮಿಸಿ ಲಸಿಕೆಯನ್ನು ಪಡೆದರು. ಸದಸ್ಯರಾದಂಥ ಪ್ರೀತಿ, ರಾಜೇಶ್, ಪಪ್ಪು ಅವರ ನಗರಸಭೆ ಸದಸ್ಯರ ನೇತೃತ್ವದಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಇವತ್ತು ವ್ಯಾಕ್ಸಿನ್, ಕರೋನಾ ವ್ಯಾಕ್ಸಿನ್ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ಒಂದು ವಿಶೇಷವಾದಂಥ ಅಭಿಯಾನ ನಡೀತಾ ಇದೆ ಎಲ್ಲ ವಾರ್ಡ್ಗಳಲ್ಲಿ, ನಗರಸಭೆ ಸದಸ್ಯರು ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ಕೆ ಏನಪ್ಪ ಅಂದ್ರೆ ಅವರು ಕೆಲಸ ಮಾಡ್ತಾಯಿದ್ದಾರೆ. ಸೊ ಹಾಗೆ ಎಲ್ಲ ಇವತ್ತು ಬಸವನಗರ್, ಕಾಳಿದಾಸನಗರ್ ಇರ್ಬೋದು, ವಿದ್ಯಾನಗರ್ ಸಂಬಂಧಪಟ್ಟಂಥ ಕೆಳಗಡೆ, ಹಾರಿಗೆರಿಗೆ ಸಂಬಂಧಪಟ್ಟಂತೆ 5 ಬಡಾವಣೆ ಜನರಿಗೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ, ಪ್ರಚಾರ ಕೂಡ ನಡೆದಿದೆ. ಹಾಗಾಗಿ ಮೇಲಿರತಕ್ಕಂಥ ಎಲ್ಲರೂ ಕೂಡ ತಕ್ಷಣ ಏನಪ್ಪ ಅಂದರೆ ವ್ಯಾಕ್ಸಿನ್ ತೆಗೆದುಕೊಂಡು ಕರೋನಾವನ್ನು ತೊಲಗಿಸುವಂಥ ಈ ಅಭಿಯಾನದಲ್ಲಿ ಭಾಗವಹಿಸಬೇಕಂತ ವಿನಂತಿಸ್ತೀವಿ. ಜೊತೆಗೆ ಈ ಅಭಿಯಾನ ನಡೆಸಲು ಸಹಕಾರಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ನಗರಸಭಾ ಸದಸ್ಯರಿಗೂ ಮತ್ತು ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧಿಕಾರಿಗಳಿಗೂ ಮತ್ತು ವಿಶೇಷವಾಗಿ ಬಸವನಗರ ವಿಕಾಸ ಸಮಿತಿಯ ವಾರ್ಡ್ ನಂಬರ್ 20 ಇದು 2ನೇ ಲಸಿಕೆ ಅಭಿಯಾನ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತವೂ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆದಾಗ, ಮತ್ತು ನಮ್ಮದು CMC ಎಲ್ಲ ಟೀಮು ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಅದಕ್ಕೆಲ್ಲರೂ ಇನ್ನು ವಾರ್ಡ್ ನಂಬರ್ 22 ಬಡಾವಣೆಯಲ್ಲಿ ಎಲ್ಲರೂ ಬಂದು ವ್ಯಾಕ್ಸಿನ್ ತಗೋಬೇಕು ಅಂತ ನಾನು ವಿನಂತಿಸ್ತೀನಿ. ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಇಂದು ಬೀದರ್ ನಗರದಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಬೃಹತ್ ಪ್ರತಿಭಟನೆ ಜರುಗಿತು. 1ನೇ, 3ನೇ ಹಾಗೂ 5ನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಜಯಘೋಷಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಉಚಿತ 2 ಡೋಸ್ ಲಸಿಕೆ ನೀಡಿದ ನಂತರವೇ ಆಫ್ಲೈನ್ ತರಗತಿಗಳು ಆರಂಭಿಸಬೇಕು, ನಂತರ ಪರೀಕ್ಷೆ ನಡೆಸಬೇಕು ಎಂಬುದು ವಿದ್ಯಾರ್ಥಿಗಳ ಆಗ್ರಹವಾಗಿದೆ. ಪ್ರತಿಭಟನೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಹಮ್ಮಿಕೊಳ್ಳಲಾಗಿದ್ದು. ಸಂಘಟನೆಯ ಜಿಲ್ಲಾ ಸಂಚಾಲಕರಾದ ಶ್ರೀ ಹಣಮಂತ್ SH ಅವರು ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು PUC ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನ್ ನೀಡಲು ಆಗಲ್ಲವೆಂದು ಹೇಳಿ ಅವರ ಪರೀಕ್ಷೆ ರದ್ದುಗೊಳಿಸಿ ಪಾಸ್ ಮಾಡಿದಂತೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಲಸಿಕೆ ಪಡೆಯಲು ಅನರ್ಹರು.
ಹೀಗಾಗಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ರದ್ದುಗೊಳಿಸಿ ಪಾಸ್ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಿಪ್ಲೊಮಾ 1ನೇ 2ನೇ ಮತ್ತು 5ನೇ ಸೆಮಿಸ್ಟರ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಆನ್ಲೈನ್ ತರಗತಿಯಿಂದ ನಮಗೆ ಏನೂ ಅರ್ಥವಾಗಿಲ್ಲ, ಹೀಗಾಗಿ ದಯವಿಟ್ಟು ಮೊದಲು ಆಫ್ಲೈನ್ ತರಗತಿ ತೆಗೆದುಕೊಂಡು ನಂತರ ಪರೀಕ್ಷೆ ನಡೆಸಿದರೆ ಉತ್ತಮ, ಇಲ್ಲದಿದ್ದರೆ ನೇರವಾಗಿ ನಮಗೂ ಪಾಸ್ ಮಾಡಬೇಕು ಎಂದು ತಿಳಿಸಿದರು. ಒಂದು ವೇಳೆ ಪರೀಕ್ಷೆ ರದ್ದುಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಅಧಿಕಾರಿಗಳು ಹಾಗೂ ಶಿಕ್ಷಕರು ಮನಸ್ಸಿಗೆ ಬಂದಂತೆ ಪರೀಕ್ಷೆಯ ವೇಳಾಪಟ್ಟಿ ಬದಲಿಸುತ್ತಿದ್ದಾರೆ. ಹೀಗಾದರೆ ನಾವು ಅಭ್ಯಾಸ ಮಾಡುವುದಾದರೂ ಹೇಗೆ, ಪರೀಕ್ಷೆ ಎದುರಿಸುವುದು ಹೇಗೆ, ಇದೇನು ಸರ್ಜಿಕಲ್ ಸ್ಟ್ರೈಕಾ ಎಂದು ವಿದ್ಯಾರ್ಥಿಗಳು ಪ್ರಶ್ನಿಸಿದರು. ಈ ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸ್ನೇಹಿತರೆ, ಎಐಟಿಎಸ್ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಮುಖಾಂತರ ಇಂದು ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಅಂಬೇಡ್ಕರ್ ಸರ್ಕಲ್ನಿಂದ ಪ್ರತಿಭಟನೆ ಮೂಲಕ ನಾವು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಡಿಮ್ಯಾಂಡ್ಗಳು ಇಟ್ಕೊಂಡು ಹೋರಾಟ ಮಾಡ್ತಿದ್ದೀವಿ. ಮೊದಲನೇ ಡಿಮ್ಯಾಂಡ್ ಏನು ಅಂದರೆ, ಡಿಪ್ಲೊಮಾ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೋ ಈ ಎಲ್ಲ ವಿದ್ಯಾರ್ಥಿಗಳು ಬಿಲೋ 18 ಇಯರ್ಸ್, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳು ವ್ಯಾಕ್ಸಿನೇಷನ್ ಕೊಡೋಕ್ಕಾಗಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ರೀತಿ PUC ವಿದ್ಯಾರ್ಥಿಗಳಿಗೆ ನಾವು ವ್ಯಾಕ್ಸಿನೇಷನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಕ್ಸಾಮನ್ನು ಪ್ರಮೋಟ್ ಮಾಡಿದ್ದಾರೆ, ಎಕ್ಸಾಮ್ ತೊಗೊಳ್ದೇ ಪರೀಕ್ಷೆ ಅವರಿಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಆದರೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಯಾವುದು ಕೂಡ ಆಗ್ತಾ ಇಲ್ಲ. ಇದು ಬರೀ ಡಿಪ್ಲೊಮಾ ಮಾತ್ರ ಅಂತ ಕೇಳಿದ್ರೆ ಅಲ್ವೇ ಅಲ್ಲ, ಡಿಗ್ರಿ ವಿದ್ಯಾರ್ಥಿಗಳು, PG ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಡಿಪ್ಲೊಮಾ ವಿದ್ಯಾರ್ಥಿಗಳ ಸಮಸ್ಯೆನೂ ಕೂಡ ಹೌದು. ನಾವೆಲ್ಲ ಕೇಳ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ, ನೀವು ಹಳೆ ಸಮ ಎಕ್ಸಾಮನ್ನು ಆವಾಗಲೇ ತೊಗೊಂಡರೆ ವಿದ್ಯಾರ್ಥಿಗಳು ಬರೆದು ಬಿಡ್ತಿದ್ರು. ಆದರೆ ಹಳೆ ಸಮಯದಿಂದ ಏಕಾಏಕಿ ಪ್ರಮೋಟ್ ಯಾಕೆ ಮಾಡಿದ್ರಿ, ನೀವು ನೆಕ್ಸ್ಟ್ ಸೆಮಿಗೆ ಯಾಕೆ ಸಿಲೆಬಸ್ ತೊಗೊಂಡ್ರಿ? ಈಗ ಹಳೆ ಸೆಮ್ದು ಸಂಪೂರ್ಣವಾಗಿ ಮರ್ತೋಗಿದೆ ವಿದ್ಯಾರ್ಥಿಗಳು. ಇವಾಗ ಪ್ರೆಸೆಂಟ್ ಯಾವ್ದು ನಡೀತಾ ಇದೆ, ಇವೆನ್ ಸೆಮಿಸ್ಟರ್ದು ಅಂದರೆ 2-4-6 ಸೆಮಿಸ್ಟರ್ದು ಅದು ವಿದ್ಯಾರ್ಥಿಗಳ ತಲೆಯಲ್ಲಿದೆ ಇವಾಗ. ನೀವು ಅದನ್ನು ಕೂಡ ಬರೀ ಆನ್ಲೈನ್ ಬೇಸಿಸ್ ಮೇಲೆ ಹೇಳಿರೋದು, ಹಿಂಗಾದರೆ ಸಂಪೂರ್ಣವಾಗಿ ಆನ್ಲೈನ್ ಸರಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಅಟೆಂಡ್ ಆಗಕ್ಕೆ ಆಗೋದಿಲ್ಲ. ಇದು ಒಂದು ಕಡೆ ಪ್ರಾಬ್ಲಮ್ ಇದೆ ಹಳ್ಳಿಗಳಲ್ಲಿ, ಅದು ಇನ್ನೊಂದು ಪ್ರಾಬ್ಲಮೇ ಇದೆ. ಬರೀ ಒಂದು 20% ಮಾತ್ರ ವಿದ್ಯಾರ್ಥಿಗಳು ಅಟೆಂಡ್ ಆಗ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ, ವಿಶ್ವವಿದ್ಯಾಲಯಗಳು ಎಲ್ಲರೂ ಕೂಡ ನಾವು ಎರಡೂ ಸೆಮಿಸ್ಟರ್ 1-3-5 ಮತ್ತು 2-4-6 ನಾನು ರಾಜ್ಯ ಸರ್ಕಾರಕ್ಕೆ ಹೇಳೋದು ಒಂದೇ ಮಾತು, ಸ್ಟೂಡೆಂಟ್ಸ್ ಆರ್ ನಾಟ್ ರೋಬೋಟ್. ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ, ಯಾವಾಗ ಬಂತು ಅವಾಗ ನೀವು ಟೈಮ್ ಟೇಬಲ್ ಬಿಟ್ಕೊಡೋದು. ಏ ಸರ್, ಇಲ್ಲ ಟೈಮ್ ಟೇಬಲ್ ಬಿಟ್ಕೊಡ್ತೀರಿ ನೀವು? ನಿಮ್ಮ ಸ್ಟೂಡೆಂಟ್ ಇಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂಗದನ ಹೆಂಗದ ನಿಮಗೆ ಮತ್ತೆ? ಯಾಕೆ ನೀವು ಯಾವಾಗ ಬಂತು ಅವಾಗ ಎಕ್ಸಾಮ್ ತೊಗೋತೀನಿ ಅಂತೀರಿ? ನಾಲ್ಕು ಸರಿ ಇವಾಗ 3 ಸರಿ ಕ್ಯಾನ್ಸಲ್ ಆಗಿದೆ ನಿಮ್ಮ ಎಕ್ಸಾಮ್. ಇದು ಹಿಂಗೆ ಮಾಡಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು? ಆರ್ಟ್ ಸೆಮ್ ಅನ್ನು ಕ್ಯಾನ್ಸಲ್ ಮಾಡಬೇಕು, ನೀವು ರದ್ದುಗೊಳಿಸಬೇಕು, ವ್ಯಾಕ್ಸಿನೇಷನ್ ಕೊಡಬೇಕು. ಈಗಾಗಲೇ ಒಂದು ಡೋಸ್ ಕೊಡಿಸಿದ್ರೆ 2 ಜುಲೈ 19ರಂದು ಬೀದರ್ ನಗರದ ಮಾರ್ಕೆಟ್ ಪೊಲೀಸ್ ಠಾಣೆಯ ಸರಹದ್ದು ಕಾನನ್ ಕಾಲನಿಯ ಒಂದು ಮನೆಯ ಮುಂದೆ ನಿಂತಿರುವ ಕಾರಿನಲ್ಲಿ ಅಕ್ರಮ ಗಾಂಜಾ ಸಂಗ್ರಹ ಮಾಡಿಕೊಂಡು ಮಾರಾಟ ಮಾಡಲು ಇಟ್ಟಿರುವ ಬಗ್ಗೆ ಖಚಿತ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಗರದ CPI ಶ್ರೀ ಫಾಲಾಕ್ಷಯ್ಯ, CPI ಗ್ರಾಮೀಣ ವೃತ್ತದ ಶ್ರೀಕಾಂತ್ ಅಲ್ಲಾಪುರ್ ಮತ್ತು PSI ಶ್ರೀ ಶಿವಪ್ಪ ಹಾಗೂ ತಂಡದವರಿಂದ ಸಾಯಂಕಾಲ 5 ಗಂಟೆಯಲ್ಲಿ ತಹಸೀಲ್ದಾರರಾದ ಶ್ರೀಮತಿ HC ಗಂಗಾದೇವಿಯವರ ಸಮಕ್ಷಮದಲ್ಲಿ ಸುಮಾರು 75 ಪ್ಯಾಕೆಟ್ ಗಾಂಜಾ ವಶಪಡಿಸಿಕೊಳ್ಳಲಾಯಿತು ಎಂದು SP ನಾಗೇಶ್ ಅವರು ಸುದ್ದಿಗಾರರಿಗೆ ತಿಳಿಸಿದರು. ಮುಂದುವರೆದು ಮಾತನಾಡಿದ SP ಅವರು, ಮೊಹಮ್ಮದ್ ಆರೀಫ್ ತಂದೆ ಮೊಹಮ್ಮದ್ ಖಾಸಿಂ ಶೇಖ್ ಕಾನನ್ ಕಾಲನಿಯ ನಿವಾಸಿ, ಗಾಂಜಾ ಸಂಗ್ರಹ ಮಾಡಿದ್ದ. ಈತನೊಂದಿಗೆ ಇನ್ನೂ 4 ಜನರು ಅಕ್ರಮ ಗಾಂಜಾ ಮಾರಾಟದಲ್ಲಿ ತೊಡಗಿರುತ್ತಾರೆ. ಕೂಡಲೇ ಈತನನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನೂ 4 ಜನ ಆರೋಪಿಗಳು ತಲೆ ಮರೆಸಿಕೊಂಡಿರುತ್ತಾರೆ. ಒಟ್ಟು 72 ಪ್ಯಾಕೆಟ್ಗಳು ಅಂದರೆ 158 ಕಿಲೋ ಗಾಂಜಾ ಜಪ್ತಿ ಮಾಡಲಾಗಿದೆ. ಇದರ ಬೆಲೆ 317,700 ರೂಪಾಯಿ ಇರಬಹುದು ಎಂದು ಅಂದಾಜಿಸಲಾಗಿದೆ. ಈ ಹಿಂದೆಯೂ ಒರಿಸ್ಸಾ ಮತ್ತು ಆಂಧ್ರಪ್ರದೇಶ ಗಡಿಭಾಗದಿಂದ ಮಾರಾಟ ಮಾಡಲು ಗಾಂಜಾ ತಂದಿರುತ್ತಾರೆ. ಈ ಹಿಂದೆಯೂ ಅನೇಕ ಬಾರಿ ವಶಪಡಿಸಿಕೊಳ್ಳಲಾಗಿದೆ ಎಂದು SP ಅವರು ತಿಳಿಸಿದರು. ಈ ರೀತಿಯ ಅಕ್ರಮ ಗಾಂಜಾ ಮಾರಾಟಕ್ಕೆ ಬಳಸಿದ ಸ್ಕಾರ್ಪಿಯೋ ಮತ್ತು ಫೋರ್ಡ್ ಕಾರ್ಗಳು ಜಪ್ತಿ ಮಾಡಲಾಗಿದೆ. ಒಂದು ಆಟೋ ಮತ್ತು ಒಂದು ಮೊಬೈಲ್ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಕ್ರೈಮ್ ನಂಬರ್ 44 ಕಲಂ 20B ಪ್ರಕಾರ ಪ್ರಕರಣ ದಾಖಲಾಗಿ NDPSI ಆಕ್ಟ್ ಪ್ರಕಾರ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದು, ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಇನ್ನೂ 4 ಜನ ಆರೋಪಿತರು ತಪ್ಪಿಸಿಕೊಂಡಿದ್ದು ಪತ್ತೆ ಕಾರ್ಯ ಜಾರಿಯಲ್ಲಿರುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ನಾಗೇಶ್ DL ಅವರು ಸುದ್ದಿಗಾರರಿಗೆ ತಿಳಿಸಿದರು. ದಿನಾಂಕ 19 ಜುಲೈ 2021 ಬೀದರ್ ನಗರದ
ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾನನ್ ಕಾಲನಿ ಒಂದು ಮನೆ ಮುಂದೆ ಒಂದು ಕಾರಿನಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ಗಾಂಜಾವನ್ನು ತಂದು ಇಟ್ಟು ಒಂದು ಕಾರಿನಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ಅಂತ ಮಾಹಿತಿ ಬಂದ ಮೇರೆಗೆ ನಮ್ಮ CPI ಟೌನ್ ಆದಂತಹ ಶ್ರೀ ಪಾಲಾಕ್ಷಯ್ಯ ಹಿರೇಮಠ್ ಅವರು ಮತ್ತು ಅವರೊಂದಿಗೆ CPI ಬೀದರ್ ರೂರಲ್ ಆದಂತಹ ಶ್ರೀಕಾಂತ್ ಅಲ್ಲಾಪುರಿ ಅವರು ಮತ್ತು PSI ಮಾರ್ಕೆಟ್ ಪೊಲೀಸ್ ಠಾಣೆ ಶ್ರೀ ಶಿವಪ್ಪ ಅವರು ಮತ್ತು ಅವರ ಒಂದು ಟೀಮ್ ನಿನ್ನೆ ಸಂಜೆ ಸುಮಾರು 5:50 ಗಂಟೆಗೆ ತಹಶೀಲ್ದಾರ್ ಬೀದರ್ ಆದಂಥ ಶ್ರೀಮತಿ ಗಂಗಾದೇವಿ ಅವರೊಂದಿಗೆ ದಾಳಿ ನಡೆಸಿ ಪರಿಶೀಲಿಸಲಾಗಿ ಒಂದು ಸ್ಕಾರ್ಪಿಯೋ ಗಾಡಿಯಲ್ಲಿ ಒಟ್ಟು 72 ಪ್ಯಾಕೆಟ್ ಗಾಂಜಾವನ್ನು ಸಂಗ್ರಹ ಮಾಡಿ ಇಡಲಾಗಿತ್ತು. ಸೊ ಇದರ ಈ ರೀತಿ ಮೊಹಮ್ಮದ್ ಆರೀಫ್ ತಂದೆ ಮೊಹಮ್ಮದ್ ಕಾಸಿಂ ಶೇಖ್ ವಯಸ್ಸು 25. ಸೊ ಈತ ಸಾಕಿನ್ ಕಾನನ್ ಕಾಲೋನಿ ಬೀದರ್ ಚಾಲಕ ವೃತ್ತಿ ಆಗಿರ್ತಾನೆ. ಇವನು ಈ ಒಂದು ಕಾರಿನಲ್ಲಿ ಸಂಗ್ರಹ ಮಾಡಿರುವುದಾಗಿ ತಿಳಿದು ಬಂದಿರುತ್ತೆ ಮತ್ತು ಇವನೊಂದಿಗೆ ಇನ್ನೂ 4 ಜನ ಸೇರಿ ಈ ಒಂದು ಅಕ್ರಮ ಮಾರಾಟ ಗಾಂಜಾದ ಅಕ್ರಮ ಮಾರಾಟದಲ್ಲಿ ತೊಡಗಿರುವುದಾಗಿ ನಮಗೆ ತಿಳಿದು ಬಂದಿರುತ್ತೆ. ಕೂಡಲೇ ಈತನನ್ನು ವಶಕ್ಕೆ ತಗೊಂಡಿರ್ತಾರೆ. ಇನ್ನು 4 ಜನ ಆರೋಪಿಗಳು ತಪ್ಪಿಸಿಕೊಂಡಿರ್ತಾರೆ. ಸೊ ಅವರ ಮೇಲೆ ಕೂಡ ನಾವು ತನಿಖಾಧಿಕಾರಿಗಳು ತಲಾಶೆಯಲ್ಲಿದ್ದಾರೆ. ಒಟ್ಟು 72 ಪ್ಯಾಕೆಟ್ಗಳು 158 KG ಗಾಂಜಾ ಇಷ್ಟನ್ನು ಜಪ್ತು ಮಾಡಿಕೊಂಡಿದ್ದಾರೆ ತಹಶೀಲ್ದಾರ್ ಅವರ ಸಮಕ್ಷಮದಲ್ಲಿ. ಅದರ ಜೊತೆಗೆ ಈ ಒಂದು ಅಕ್ರಮ ಸಂಗ್ರಹ ಮತ್ತು ಮಾರಾಟಕ್ಕೆ ಸಾಗಾಟಕ್ಕೆ ಬಳಸಿದಂತಹ 2 ಕಾರುಗಳು, ಒಂದು ಸ್ಕಾರ್ಪಿಯೋ ಕಾರ್ ಮತ್ತು ಒಂದು ಫೋರ್ಡ್ ಕಾರ್, ಇವೆರಡನ್ನು ಕೂಡ ತನಿಖಾಧಿಕಾರಿಗಳು ಜಪ್ತು ಮಾಡಿರ್ತಾರೆ. ಅದೇ ರೀತಿ ಒಂದು ಆಟೋ ಮತ್ತು ಒಂದು ಮೊಬೈಲ್ ಫೋನ್ ಇಷ್ಟನ್ನು ಕೂಡ ನಿನ್ನೆ ಜಪ್ತು ಮಾಡಿ ಬೀದರ್ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 44 Section 20B NDPS ಆ್ಯಕ್ಟ್ 1985 ಅಲ್ಲಿ ಪ್ರಕರಣ ದಾಖಲಾಗಿ ಈ ಆರೋಪಿತನನ್ನು ದಸ್ತಗಿರಿ ಮಾಡಿ ಇವತ್ತು ನ್ಯಾಯಾಂಗ ಬಂಧನಕ್ಕೆ ನೀಡ್ತಾ ಇದ್ದೀವಿ. ಈಗ ಶುರುವಾಗಿದೆ. ಬಟ್ ನಮಗೆ ಪ್ರಾಥಮಿಕವಾಗಿ ಬಂದಿರೋ ಮಾಹಿತಿ ಪ್ರಕಾರ ಇವರು ಒಡಿಶಾ ಆಂಧ್ರ ಬಾರ್ಡ್ರಿಂದ ತಂದಿದ್ದಾರೆ. ಇದು ಈ ಹಿಂದೆ ಕೂಡ ಸಾಕಷ್ಟು ನಮ್ಮಲ್ಲಿ ಇದೇ ಮೋಡಸ್ ಇದೇ ರೀತಿಯ ಪ್ಯಾಕೆಟ್ಗಳು ಜಪ್ತ ಆಗಿದೆ. ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ. ಬಹುತೇಕ ಎಲ್ಲ ಒಡಿಶಾ ಆಂಧ್ರ ಬಾರ್ಡ್ರಿಂದ ಬರ್ತಾ ಇದೆ. ನೋಡಿ, ಇದು ಒಂದು KG ಸಾಧಾರಣ 15,000 20,000 ವ್ಯಾಲ್ಯೂ ಇರ್ತದೆ. ಸೊ ನೀವು 158 KG ಇದೆ. ಸೊ ಇಂಟು ನೀವು 15,000 ಅಂತ ಮಾಡ್ಕೋಬೋದು. ಬೀದರ್ ನಗರದ ಗುಂಪಾ ರಿಂಗ್ ರಸ್ತೆಯಿಂದ ಶಾಪುರ್ ಗೇಟ್ ಕಡೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಹೊಸದಾಗಿ ಗುಂಪಾ ಕ್ವಾಲಿಟಿ ಫ್ಯೂಯಲ್ ಭಾರತ ಪೆಟ್ರೋಲ್ ಪಂಪ್ ಸ್ಥಾಪನೆ ಮಾಡಲಾಗಿದೆ. ಈ ಪೆಟ್ರೋಲ್ ಪಂಪ್ನಲ್ಲಿ ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಅಧಿಕಾರಿಗಳ ವತಿಯಿಂದ ವಿವಿಧ ಪೆಟ್ರೋಲ್ ಪಂಪ್ ಡೀಲರ್ಸ್ಗಳ ಸಭೆ ಜರುಗಿದು. ಫಿನೋ ಪೇಮೆಂಟ್ಸ್ ಬ್ಯಾಂಕ್ ವತಿಯಿಂದ ಕಸ್ಟಮರ್ಗಳು ತಕ್ಷಣವೇ ಪೇಮೆಂಟ್, ವಿತ್ಡ್ರಾ ಹಾಗೂ ಡೆಪಾಸಿಟ್ ಮಾಡಬಹುದು ಅಥವಾ ಎಲ್ಲ ರೀತಿಯ ATMಗಳನ್ನು ಇಲ್ಲಿ ಉಪಯೋಗಿಸಬಹುದು ಎಂದು ಬೀದರ್ ಜಿಲ್ಲಾ ಭಾರತ ಪೆಟ್ರೋಲಿಯಂನ ಸೇಲ್ಸ್ ಅಧಿಕಾರಿಗಳಾದ ಶ್ರೀ ದಿಲೀಪ್ ಕುಮಾರ್ ಅವರು ಮಾಹಿತಿ ನೀಡಿದರು. ಭಾರತ ಪೆಟ್ರೋಲ್ ಪಂಪ್ನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಫಿನೋ ಬ್ಯಾಂಕ್ ವತಿಯಿಂದ ಒಂದು ಮಿನಿ ಮಷಿನ್ ನೀಡಲಾಗಿದೆ. ಈ ಯಂತ್ರದಿಂದ ಪೇಮೆಂಟ್, ವಿತ್ಡ್ರಾ ಮತ್ತು ಡೆಪಾಸಿಟ್ ಕೂಡ ಮಾಡಬಹುದು. ಅಲ್ಲದೆ ತಕ್ಷಣವೇ ATM ಕಾರ್ಡ್ ಮತ್ತು ಪಿನ್ ನಂಬರ್ ಕೂಡ ಕೊಡಲಾಗುತ್ತದೆ. ತನ್ಮೂಲಕ ಫಿನೋ ಪೇಮೆಂಟ್ ಬ್ಯಾಂಕ್ ವತಿಯಿಂದ ಈ ಎಲ್ಲ ಸೌಲಭ್ಯ ನೀಡಲಾಗುತ್ತಿದೆ ಎಂದು ದಿಲೀಪ್ ಕುಮಾರ್ ಅವರು ತಿಳಿಸಿದರು. ಭಾರತ ಪೆಟ್ರೋಲಿಯಂನ ಇನ್ನೋರ್ವ ಅಧಿಕಾರಿಗಳಾದ ಶ್ರೀ ವೆಂಕಟರಮಣ ಅವರು ಮಾತನಾಡಿ, ಫಿನೋ ಪೇಮೆಂಟ್ಸ್ ಬ್ಯಾಂಕ್ನ ಮಿನಿ ಯಂತ್ರದಿಂದ ಯಾವುದೇ ಚಾರ್ಜಸ್ ಇಲ್ಲದೆ ಎಲ್ಲ ರೀತಿಯ ATM, ವಿತ್ಡ್ರಾ ಮತ್ತು ಡೆಪಾಸಿಟ್ ಮಾಡಬಹುದು ಎಂದು ಸಮಗ್ರ ಮಾಹಿತಿ ನೀಡಿದರು. ಶ್ರೀ ನಾಜಿಮ್ ಇನಾಮ್ದಾರ್ ಅವರು ಮಾತನಾಡಿ, ಗುಂಪಾ ಕ್ವಾಲಿಟಿ ಫ್ಯೂಯಲ್ಸ್ ಪೆಟ್ರೋಲ್ ಪಂಪ್ನಲ್ಲಿ ಎಲ್ಲರಿಗೂ ಉತ್ತಮ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ದ್ವಿಚಕ್ರ ವಾಹನಗಳಿಗೆ ಪೊಲ್ಯೂಷನ್ ಟೆಸ್ಟ್ ಮಾಡಿಸಲಾಗುತ್ತದೆ, ಇನ್ಸೂರೆನ್ಸ್ ಕೂಡ ಮಾಡಿಸಲಾಗುತ್ತದೆ. ಚಿಕ್ಕ ಮಕ್ಕಳಿಗೆ ಆಟೋಪಕರಣಗಳ ಸೌಲಭ್ಯ ಕೂಡ ಒದಗಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಫಿನೋ ಪೇಮೆಂಟ್ಸ್ ಬ್ಯಾಂಕ್ನ ಕ್ಲಸ್ಟರ್ ಮುಖ್ಯಸ್ಥರಾದ ಶ್ರೀ ಈರಣ್ಣ, ನೂರ್ ಅಹಮದ್, ಆಸಿಂ ಇನಾಮ್ದಾರ್, ವಿಶ್ವ ಸೇರಿದಂತೆ ಅನೇಕರು ಹಾಜರಿದ್ದರು. ನಮಸ್ಕಾರ.
ಐ ಭಾರತ್ ಪೆಟ್ರೋಲಿಯಂ ಸೇಲ್ಸ್ ಆಫೀಸರ್ ದಿಲೀಪ್ ಕುಮಾರ್ ಬೀದರ್ ಡಿಸ್ಟ್ರಿಕ್ಟ್ ಹಮಾರೆ ಪೆಟ್ರೋಲ್ ಪಂಪ್ ಸಭಿ ಭಾರತ್ ಪೆಟ್ರೋಲ್ ಪಂಪ್ ಮೇ ಫೀನೋ ಫೆಸಿಲಿಟಿ ಕಾ ಪ್ರಾವಧಾನ ಹೈ ಜಿಸ್ಮೇ ಕಿ ಕಸ್ಟಮರ್ ಆಕೆ ಕ್ಯಾಶ್ ವಿಡ್ರಾವಲ್ ಡಿಪಾಸಿಟ್ ಇಲೆಕ್ಟ್ರಿಸಿಟಿ ಬಿಲ್ ರೀಚಾರ್ಜ್ ಆ್ಯಂಡ್ ಆರ್ ಬಹುತ್ ಸಾರೇ ಫೆಸಿಲಿಟೀಸ್ EMI ಪೇಮೆಂಟ್ಸ್ ಯೇ ಸಭಿ ಫೆಸಿಲಿಟೀಸ್ ಕಾ ಲಾಭ ಉಠಾ ಸಕತೆ ಹೈ ಜೈಸಾ ಕಿ ಆಪ್ ದೇಖ ಸಕತೆ ಹೈ ಯೇ ಮಶೀನ್ ಜೋ ಆಪ್ಕೋ ದಿಖ ರಹಾ ಹೈ ದಿಸ್ ಇಸ್ ಅ ಮಿನಿ ಯೇ ಏಕ ಮಿನಿ ATM ಕಿ ತರಹ ಟ್ರೀಟ್ ಹೋತಾ ಹೈ ಇಸ್ಮೇ ಕಸ್ಟಮರ್ ಆಕೆ ಅಪ್ನಾ ATM ಕಾರ್ಡ್ ಸೇ ಕ್ಯಾಶ್ ವಿಡ್ರಾ ಕರ್ ಸಕತೆ ಹೈ ಡಿಪಾಸಿಟ್ ಕರ್ ಸಕತೆ ಹೈ 24/7 ಯಾನಿ ಕಿ ಆಫ್ಟರ್ ಬ್ಯಾಂಕಿಂಗ್ ಅವರ್ಸ್ ಕೆ ಬಾದ ಭಿ ವೋ ಕ್ಯಾಶ್ ಡಿಪಾಸಿಟ್ ಕ್ಯಾಶ್ ವಿಡ್ರಾ ಕರ್ ಸಕತೆ ಹೈ ಯೇ ಫೆಸಿಲಿಟಿ ಸಿರ್ಫ್ ಆರ್ ಸಿರ್ಫ್ ಎಕ್ಸ್ಕ್ಲೂಸಿವ್ BPC ಪಂಪ್ ಮೇ ಹೈ ಅಭಿ ಫೀನೋ ಕೆ ಅಂದರ್ ಹಮ್ನೆ ಏಕ ನಯಾ ಫೆಸಿಲಿಟಿ ಚಾಲೂ ಕಿಯಾ ಹೈ ಜಿಸ್ಮೇ ಕಿ ಕಸ್ಟಮರ್ ಕೋ ಹಮ್ ಆನ್ ದ ಸ್ಪಾಟ್ ಪಂಪ್ ಪೇ ಹಿ ATM ಕಾರ್ಡ್ ಇಶ್ಯೂ ಕರ್ ಸಕತೆ ಹೈ ಕರೆಂಟ್ ಅಕೌಂಟ್ ಆ್ಯಂಡ್ ಸೇವಿಂಗ್ಸ್ ಅಕೌಂಟ್ ದೋನೋ ಕಾ ಅಭಿ ಯೇ ATM ಕಾರ್ಡ್ ಹೈ ಜೋ ಕಿ ಹಮ್ ಫೀನೋ ಕೆ ಅಂದರ್ ಪ್ರೊವೈಡ್ ಕರೇ ಕಸ್ಟಮರ್ ಯೇ ಆನ್ ದ ಸ್ಪಾಟ್ ಆಕ್ಟಿವೇಶನ್ ಹೈ ಆರ್ ATM ಕಾರ್ಡ್ ಭಿ ಆನ್ ದ ಸ್ಪಾಟ್ ಕಸ್ಟಮರ್ ಕೋ ಪ್ರೊವೈಡ್ ಕಿಯಾ ಜಾತಾ ಹೈ ಯೇ ನಾರ್ಮಲ್ ಸೇವಿಂಗ್ಸ್ ಬ್ಯಾಂಕ್ ಕಿ ತರಹ ಹೈ ಸೇವಿಂಗ್ಸ್ ಅಕೌಂಟ್ ಕಿ ತರಹ ಹೈ ಜಿಸ್ಮೇ ಸಾರೇ ಫೆಸಿಲಿಟೀಸ್ ಆಪ್ಕೋ ಕಂಪೇರೇಬಲ್ ಟು ಅದರ್ ಬ್ಯಾಂಕ್ಸ್ ಕೆ ಹಿಸಾಬ್ ಸೇ ಮಿಲ್ತೇ ಹೈ ಯೇ ಸಾರೇ ಫೆಸಿಲಿಟೀಸ್ ಆಪ್ಕೋ ಹಮಾರೆ BPC ಪಂಪ್ ಪೆ ಎಕ್ಸ್ಕ್ಲೂಸಿವ್ ಮಿಲ್ತೇ ಹೈ ಅಭಿ ಜೋ ಹಮಾರಾ ಸೇಲ್ಸ್ ಆಫೀಸರ್ ನೇ ಬೋಲಾ ಥಾ ಭಾರತ್ ಪೆಟ್ರೋಲಿಯಂ ಕಾ ಇಸ್ಕೆ ಸಾಥ್ ಡೆಬಿಟ್ ಕಾರ್ಡ್ ಔರ್ ಕ್ರೆಡಿಟ್ ಕಾರ್ಡ್ ಕೆ ಅಲಾವಾ ಸಾರಿ ಡೆಬಿಟ್ ಕಾರ್ಡ್ ಹೋಂದಿ ಡೆಬಿಟ್ ಕಾರ್ಡ್ ಸೇ ಅಲಾವಾ ಫಿಂಗರ್ ಪ್ರಿಂಟ್ ಸೇ ಭಿ ಆಪ್ ಆಧಾರ್ ನಂಬರ್ ಕೆ ಸಾಥ್ ನಿಕಾಲ್ ಸಕತೇ ಹೈ ಪೇಮೆಂಟ್ಸ್ ಆಪ್ ಔರ್ ಆಪ್ ಅಪ್ನಾ ದೂಸರಾ ಬ್ಯಾಂಕ್ ಅಕೌಂಟ್ ಮೇ ಭಿ ಪೈಸಾ ಜಮಾ ಕರ್ ಸಕತೇ ಹೈ ಇಸ್ಮೇ ಆಪ್ ಡೆಬಿಟ್ ಕಾರ್ಡ್ ಸೇ ಮಹೀನೆ ಮೇ ಚಾರ್ ಬಾರ್ ಬಿನಾ ಚಾರ್ಜಸ್ ಕಿ ಆಪ್ ಕ್ಯಾಶ್ ಲೇ ಸಕತೇ ಹೈ इसके अलावा आप एक बार पंप पे आ जाएंगे तो आपको पूरा बैंक का फैसिलिटीज यहाँ मिल जाएगा जैसे बताया गया था सेविंग अकाउंट खुलेगा करंट अकाउंट खुलेगा और मनी विथड्रॉ कर सकते हैं एंड मनी डिपॉजिट भी कर सकते हैं मनी ट्रांसफ़र भी कर सकते हैं आप सो ये फ़ायदा इसमें अच्छा है आप सब लोग इसको यूज़ करिए आपको ये सेवा आपको दे रहा है फिनो पेमेंट बैंक ये हमारा BPCL का फिनो पेमेंट बैंक के साथ टाइप हुआ है इसलिए ये एक्सक्लूसिव भारत पेट्रोलियम आउटलेट्स में ही आपको मिलेगा थैंक यू बीदर में काम हेलो गुड आफ्टरनून एवरीबॉडी मैं आज आपको गोम्पा क्वालिटी फ्यूल्स गोम्पा से शाहपुर गेट रिंग रोड जाने जगह पर स्थित है यहाँ पर आज फिनो बैंक का जो जो भी फैसिलिटीज होते हैं उसका ट्रेनिंग और मीटिंग हमारे पंप पे हुआ है इस पंप में 24/7 चालू है जिसके अंदर आपको आइसक्रीम मिलेगा कॉफी डे मिलेगा छोटे बच्चों की हर चीज़ मिलेंगे और जो भी ट्रांसपोर्टेशन के टाइम में जो आपको होना चाहिए सारी सुविधाएँ अवेलेबल है जो 24 घंटे मिलेगा आपको और यहाँ पर 24 आवर्स इलेक्ट्रॉनिक सर्विलेंस है जिससे आपको पूरा सेफ्टी मिलेगा क्वालिटी क्वांटिटी के लिए हम मशहूर हैं वैसे भी भारत पेट्रोलियम तो ऑल इंडिया में मशहूर है और अपनी जगह पर हम भी मशहूर हैं यहाँ पर क्वालिटी और क्वान्टिटी 24 घंटे में कब भी आप चेक कर ले सकते हैं सुबह 6 बजे यहाँ पर हम अपनी तरफ से डेली क्वांटिटी क्वालिटी डेंसिटी वाटर टेस्ट सब करते हैं सारे चीज़ सेटिस्फाई होने के बाद ही हम पब्लिक को पेट्रोल डीजल देना शुरू करते हैं हमारे यहाँ नाइट्रोजन एयर गेज है व्हीकल इंश्योरेंस है एमिशन पॉल्यूशन टेस्टिंग का फैसिलिटी है सारे फैसिलिटीज आपको 24/7 अवेलेबल है ರಾಜ್ಯದಾದ್ಯಂತ SSLC ಪರೀಕ್ಷೆ ಆರಂಭಗೊಂಡಿದ್ದು ಮೊದಲನೇ ಹಂತ ಸುಸೂತ್ರವಾಗಿ ಪೂರ್ಣಗೊಂಡಿದೆ ಹಾಗೆಯೇ ಬೀದರ್ ಜಿಲ್ಲಾ ಔರಾದ್ ಪಟ್ಟಣದ ನವಚೇತನ ಶಾಲೆಯು ಪರೀಕ್ಷಾ ಕೇಂದ್ರವಿದ್ದು ರಾಜ್ಯ ಸರ್ಕಾರದ ಆದೇಶದಂತೆ ಪರೀಕ್ಷಾ ಕೇಂದ್ರದ ಕೊಠಡಿಗಳು ಸ್ಯಾನಿಟೈಸ್ ಮಾಡಲಾಗಿದ್ದು ಎಲ್ಲಾ ಪರೀಕ್ಷಾ ಸಿಬ್ಬಂದಿಗಳಿಗೆ ಕೋವಿಡ್ ವ್ಯಾಕ್ಸಿನ್ ನೀಡಲಾಗಿದೆ ಶಾಲೆಯಲ್ಲಿ ಪ್ರವೇಶವಾಗುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿಧಾನದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್ ಸ್ಯಾನಿಟೈಸೇಷನ್ ಮಾಸ್ಕ್ ಕಡ್ಡಾಯಗೊಳಿಸಿ ಅನಂತರ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅನುಮತಿ ನೀಡಿದ್ದೇವೆ ಎಂದು ಎಕ್ಲಾರ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ JB ಪಂಚಾಳ್ ಅವರು ತಿಳಿಸಿದ್ದಾರೆ ನವಚೇತನ ಗುರುಕುಲ್ ಪ್ರೌಢಶಾಲೆಯಲ್ಲಿ ಒಟ್ಟು 168 ಮಕ್ಕಳಿದ್ದಾರೆ SOP ಪ್ರಕಾರ ಎಲ್ಲ ಮಕ್ಕಳಿಗೆ ಏನಾದರೂ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ನಾವೇನಾದರೂ ರೂಮ್ ಮೇಲೆ ಸ್ಯಾನಿಟೈಸರ್ ಅನ್ನು ಮಾಡಿಸಿದ್ದೀವಿ ಆಮೇಲೆ ಪ್ರತ್ಯೇಕವಾದಂತಹ ಆರೋಗ್ಯ ಕೇಂದ್ರ ತಪಾಸಣೆಯನ್ನು ಇಟ್ಟಿದ್ದೀವಿ ಆನಂತರ ಕೊಠಡಿ ಮೇಲೆ ವಿಚಾರಕರನ್ನು ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ರೂಮ್ ಸೂಪರ್ವೈಸ್ ಕೊಟ್ಟಿದ್ದೇವೆ ಆಮೇಲೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆನಂತರ
ಪ್ರಭು ಚೌಹಾಣ್ ಅವರ ಒಂದು ಆದೇಶದಂತೆ ಅವರು ಬಿಸ್ಕಿಟ್ ವಿತರಣೆ ಸಹಿತ ಮಾಡಿದ್ದಾರೆ, ಮಾಸ್ಕ್ ವಿತರಣೆಯನ್ನು ಮಾಡಿದ್ದಾರೆ. ಅದು ಎಲ್ಲ ಮಕ್ಕಳಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವಿತರಣೆ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಿ ನಮ್ಮದು ಮಕ್ಕಳು ಥರ್ಮೋಸ್ಕ್ಯಾನ್ ಮಾಡ್ತಾರೆ ಸರ್. ಹಾಂ, ಥರ್ಮೋಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಏಪ್ರಿಲ್ನಲ್ಲಿ ನಡೆಯಬೇಕಾಗಿದ್ದ SSLC ಪರೀಕ್ಷೆ COVID-19 ಹಿನ್ನೆಲೆಯಲ್ಲಿ July 19 ಆರಂಭಗೊಂಡಿವೆ. ಪರೀಕ್ಷೆ ಆರಂಭಗೊಳ್ಳುವ ಮುನ್ನ ಪರೀಕ್ಷಾರ್ಥಿಗಳಿಗೆ ಕಡ್ಡಾಯವಾಗಿ ಸ್ಕ್ರೀನಿಂಗ್ ಮತ್ತು ಸ್ಯಾನಿಟೈಸ್ ನಂತರವೇ ಪರೀಕ್ಷಾ ಕೋಣೆಗೆ ಪ್ರವೇಶ ನೀಡಲಾಯಿತು. ನಿಗದಿಯಂತೆ ಪರೀಕ್ಷೆ 10:30 ನಡೆಯುವ ಕಾರಣ ಪರೀಕ್ಷಾ ಸಾಮಗ್ರಿಗಳು 9 ಗಂಟೆಗೆ ಪರೀಕ್ಷಾ ಕೇಂದ್ರಕ್ಕೆ ಪೂರೈಕೆಯಾಗಬೇಕು. ಆದರೆ ಕೆಲ ಪರೀಕ್ಷಾ ಕೇಂದ್ರಕ್ಕೆ 10 ಗಂಟೆಯಾದರೂ ಸಾಮಗ್ರಿಗಳು ತಲುಪದ ಕಾರಣ ಪರೀಕ್ಷಾರ್ಥಿಗಳ ಆಕ್ರೋಶಕ್ಕೆ ಉತ್ತರಿಸಲಾಗದೆ ಕೆಲ ಪರೀಕ್ಷಾ ಕೇಂದ್ರ ಮುಖ್ಯಸ್ಥರು ಗೊಂದಲಕ್ಕೀಡಾಗಿರುವ ಪ್ರಸಂಗ ನಡೆದದ್ದು ಗಮನಕ್ಕೆ ಬಂತು. ಪ್ರಾರಂಭವಾಗಿದೆ. ಬೆಳಿಗ್ಗೆ 8 ಗಂಟೆಗೆ ವೈದ್ಯಕೀಯ ತಂಡದ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕ್ರೀನಿಂಗ್ ಮಾಡಲಾಗಿದೆ ಮತ್ತು ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಮಾಸ್ಕ್ ವ್ಯವಸ್ಥೆ ಮಾಡಿ ಸಾಮಾಜಿಕ ಅಂತರದ ಮೂಲಕ ಪ್ರತಿಯೊಂದು ಕೋಣೆಗೆ 12 ಜನ ವಿದ್ಯಾರ್ಥಿಗಳಂತೆ ಪರೀಕ್ಷೆ ಪ್ರಾರಂಭಿಸಲಾಗಿದೆ. ಹುಮ್ನಾಬಾದ್ ತಾಲೂಕಿನಲ್ಲಿ ಎಲ್ಲ ಸೆಂಟರ್ನಲ್ಲೂ ಉತ್ತಮವಾದಂಥ ಪರೀಕ್ಷೆ ಈಗ ಪ್ರಾರಂಭ ಆಗಿದೆ ಅಂತೇಳಿ ಮಾಹಿತಿ ಇದೆ. ಆದ್ದರಿಂದ ಈ ಪರೀಕ್ಷೆ 1:30 ಮುಗ್ತದೆ. ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಹಾಜರಾಗಿ ತಮ್ಮ ಪರೀಕ್ಷೆಯನ್ನು ಎದುರಿಸಿ ಉತ್ತಮ ಫಲಿತಾಂಶ ಪಡೆದುಕೊಳ್ಳಬೇಕಾಗಿ ತಾಲೂಕು ಆಡಳಿತದಿಂದ ಅವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರೂ ಈ ಒಂದು ಪರೀಕ್ಷೆಯಲ್ಲಿ ಪಾಸಾಗಿ ಮುಂದೆ ಕಾಲೇಜ್ ಹಂತಕ್ಕೆ ಹೋಗಲಿ. ಸರ್, ಇದು ಕೆಲವು ಕಡೆ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ ಅಂತ ಕೇಳಿದೆ. ಅದಕ್ಕೆ ಇಲ್ಲ, ಮಳೆಗಾಲ ಪ್ರಾರಂಭದಿಂದ ಸಿಬ್ಬಂದಿ ಕೊರತೆ ಇಲ್ಲ, ಅದು ಬರಲಾಕ ಟೈಮ್ ಆದರೂ ಹೆಚ್ಚುವರಿ ನೇಮಕ ಮಾಡಿಕೊಂಡು ಈಗಾಗಲೇ ಎಲ್ಲ ಪರೀಕ್ಷೆ 10:00 ಪ್ರಾರಂಭ ಆಗಿದೆ. ಕೊರತೆ ಯಾವಾಗ ಕಂಡು ಬಂದಿದೆ? 9:30-8 ಗಂಟೆ ಕೊರತೆ ಕಂಡು ಬಂದಿರ್ಬೋದು. ಆದರೆ 10:00 ಒಳಗಡೆ ಎಲ್ಲ ಸೆಂಟರ್ಗಳಿಗೆ ಎಲ್ಲ ಕೋಣೆಗಳಿಗೂ ಮೇಲ್ವಿಚಾರಕರನ್ನು ಹಾಕಿ ಪರೀಕ್ಷೆ ಪ್ರಾರಂಭಿಸಲಾಗಿದೆ. ಅಲ್ಲ, ಕೆಲವು ಕಡೆ ಪ್ಯೂನ್ಗಳೇ ರೂಮ್ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ಆ ರೀತಿ ಯಾವ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. DHO ಕಚೇರಿಯಲ್ಲಿ ಮಾನವ ಸಂಪನ್ಮೂಲ ಮತ್ತು ಸಾಮರ್ಥ್ಯ ಬೆಳವಣಿಗೆ ಕಾರ್ಯಕ್ರಮ, ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಕುಷ್ಠರೋಗ ನಿರ್ಮೂಲನೆಗಾಗಿ ತರಬೇತಿ, ಅಶೋಕ್ ಕುಮಾರ್ ನಾಗುರೆ. ಬೀದರ್ನ ಬಸವನಗರದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ಗೆ ಚಾಲನೆ, ನಗರಸಭೆ ಸದಸ್ಯರು ಆಸಕ್ತಿಯಿಂದ ವ್ಯಾಕ್ಸಿನ್ ನೀಡಲು ಪ್ರಯತ್ನ ಮಾಡುತ್ತಿದ್ದಾರೆ, ರೇವಣ್ ಸಿದ್ದಪ್ಪ ಜಲಾದೆ. ಆಲ್ ಇಂಡಿಯಾ ಡೆಮೊಕ್ರಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ, ಡಿಪ್ಲೊಮಾ 1, 3 ಮತ್ತು 5ನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ರದ್ದುಗೊಳಿಸಲು ವಿದ್ಯಾರ್ಥಿಗಳಿಂದ ಆಗ್ರಹ. 3 ಲಕ್ಷಕ್ಕೂ ಅಧಿಕ ಬೆಲೆಯ ಗಾಂಜಾ ವಶ, ಪೊಲೀಸರ ಯಶಸ್ವಿ ಕಾರ್ಯಾಚರಣೆಯೊಂದಿಗೆ ನಗದು ಹಣ ಮತ್ತು ಗಾಂಜಾ ಪ್ಯಾಕೆಟ್ಗಳ ಜಪ್ತಿ, SP ನಾಗೇಶ್ TL. ನಗರದ ಗುಂಪಾ ಕ್ವಾಲಿಟಿ ಫ್ಯೂಯಲ್ಸ್ ಪೆಟ್ರೋಲ್ ಪಂಪ್ನಲ್ಲಿ ಫಿನೋ ಪೇಮೆಂಟ್ ಬ್ಯಾಂಕ್ ವತಿಯಿಂದ ಸಭೆಯಲ್ಲಿ ಪೆಟ್ರೋಲ್ ಬಂಕ್ ಡೀಲರ್ಸ್ಗಳು ಭಾಗಿ. ರಾಜ್ಯಾದ್ಯಂತ ಸುಸೂತ್ರವಾಗಿ ಜರುಗಿದ SSLC ಪರೀಕ್ಷೆ, ಔರಾದ್ ನವಚೇತನ ಗುರುಕುಲ ಶಾಲೆಯಲ್ಲಿ ಕೋವಿಡ್ ನಿಯಮದಂತೆ ಪರೀಕ್ಷೆ ಆಯೋಜನೆ. ಬೀದರ್ ಜಿಲ್ಲೆಯಾದ್ಯಂತ SSLC ಪರೀಕ್ಷೆ ಆರಂಭ, ಹುಮ್ನಾಬಾದ್ನಲ್ಲಿ ಸಮಯಕ್ಕೆ ಸರಿಯಾಗಿ ಪೂರೈಕೆಯಾಗದ ಪರೀಕ್ಷಾ ಸಾಮಗ್ರಿಗಳು, ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸದೆ ತಬ್ಬಿಬ್ಬಾದ ಮುಖ್ಯಸ್ಥರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.